ಇಲ್ಲ ಸರ್ ನಾನು ಏನಪ್ಪ ಏನಾಗಬೇಕಿತ್ತು ನೋಡ್ಬೇಕು ಏನ್ ವಿಷಯ ಒಂದ್ ಮುಖ್ಯವಾದ ಕೇಸ್ ವಿಷಯ ಇತ್ತು ಯಾವ ಕೇಸ್ ಮುಖ್ಯವಾದ ಕೇಸ್ ಸರ್ ಅವ್ರನ್ನೇ ನೋಡ್ಬೇಕು ಒಂದ್ ನಿಮಿಷ ಇಲ್ಲೇ ಇರು ಏನ್ರಿ ಏನ್ ವಿಷಯ ಯಾರೋ ಇಬ್ರು ಹುಡುಗರು ನಿಮ್ಮನ್ನ ನೋಡಕ್ಕೆ ಅಂತ ಬಂದಿದ್ದಾರೆ ಸರ್ ಇರೋ ಕೇಸ್ಗಳ ಮಧ್ಯೆ ಇದು ಬೇರೆನಾ ಸರಿ ಕರ್ಕೊಂಬನಿ ಹೋಗಿ ಸರಿ ಸರ್ ಒಳಗೆ ಹೋಗಿರೋಪ್ಪ ಸಾಹೇಬ್ರು ಕರೀತಿದ್ದಾರೆ ಸರ್ ನಮಸ್ಕಾರ ಸರ್ ಏನ್ರಪ್ಪ ಏನ್ ವಿಷಯ ಸರ್ ಪಕ್ಕದ ಮನೆಯವರು ಬಂದು ತುಂಬಾನೇ ಟಾರ್ಚರ್ ಕೊಡ್ತಾರೆ ಸರ್ ಮನುಷ್ಯರನ್ನ ಕಳಿಸಿ ಬೆದರಿಕೆ ಹಾಕ್ತಿದ್ದಾರೆ ಹೌದಾ ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಹೋಗಿ ನಾನು ನೋಡ್ಕೊತೀನಿ ಸರ್ ಅಷ್ಟರೊಳಗೆ ನಮಗೆ ಏನಾದರೂ ತೊಂದರೆ ಮಾಡಬೇಕು ಹಾಗಂತ ಇರೋ ಕೆಲಸ ಎಲ್ಲ ಬಿಟ್ಟು ನೀನು ಹಿಂದೆ ಸುತ್ತಬೇಕಾ ಸರ್ ನೀವೇ ಹೆಲ್ಪ್ ಮಾಡಬೇಕು ಸರ್ ಸರ್ ಏಯ್ ಏನು ಮಾಡ್ತಿದ್ದೀಯಾ ಇಟ್ಕೊಳ್ಳ ಒಳಗೆ ಸರ್ ಒಳಗೆ ಇಟ್ಕೊಂಡೆ ತಾನೆ ಸರಿ ಸರ್ ಸ್ಟೇಷನ್ ಅಲ್ಲಿ ಯಾರು ಹಣ ಇಸ್ಕೊಳ್ಳಲ್ಲ ಗೊತ್ತು ತಾನೆ ಏನು ಏಯ್ ಹೊರಗಡೆ ವೇಟ್ ಮಾಡು ಬರ್ತೀನಿ ಏನ್ ಕೇಸ್ ಒಂದು ಗೊತ್ತಿಲ್ಲ ಬಂದು ಹೋಗ್ತಾ ಇದ್ದಾರೆ ಏಯ್ ಹಾ ಸರ್ ರೇ ಆಯ್ತೇನ್ ರೀ ಊಟ ಇಲ್ಲ ಸರ್ ಬಿರಿಯಾನಿ ಇದೆ ಹೋಗ್ತೀನಿ ಓಕೆ ಸರ್ ಲೋ ಬುದ್ಧಿಗಿದ್ದೀಯಾ ದುಡ್ಡು ತೋರಿಸ್ಕೊಂಡು ನಿಂತಿದ್ಯಲ್ಲ ಒಳಗಡೆ ಸಿಸಿ ಟಿವಿ ಇದೆ ಗೊತ್ತು ತಾನೆ ಸಾರಿ ಸರ್ ಸರಿ ಸರಿ ಇವಾಗ ಕೊಡು ತಗೊಳ್ಳಿ ಸರ್ ಎಷ್ಟಿದೆ ಇದರಲ್ಲಿ ದುಡ್ಡು ಹೇಯ್ ಯಾರೋ ನೀನು ಬರ ಏಯ್ ಅವ್ನ್ ನನ್ ಕೈಗೆ ಸಿಕ್ಕಾಕೊಳ್ಳಿ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅವ್ನ್ ಸಿಕ್ಕಾಕೊಳ್ಳೋದಿರ್ಲಿ ಸರ್ ನೀವ್ ನನ್ನ ಹತ್ರ ಸಿಕ್ಕಾಕೊಂಡಿದ್ದೀರಲ್ಲ ಹೇಳ್ತಿದ್ಯಾ ಸರ್ ನಿಮ್ ಫೋನ್ ನ ಸ್ವಲ್ಪ ತೆಗೆದ್ ನೋಡಿ ಸರ್ ಒಂದು ಶಾಕಿಂಗ್ ನ್ಯೂಸ್ ಇದೆ ಸರಿ ಇವಾಗ ಕೊಡು ಇವಾಗ ನಾನು ಹೇಳಿದ್ ನೀವು ಮಾಡಿಲ್ಲ ಅಂದ್ರೆ ನೀವು ದುಡ್ಡು ತಗೊಂಡಿರೋ ವಿಡಿಯೋ ಕಮಿಷನರ್ ಆಫೀಸ್ಗೆ ಹೋಗುತ್ತೆ ಈಗ ನಾನು ಏನ್ ಮಾಡ್ಬೇಕು ತಗೊಳ್ಳಿ ನಕ್ಷತ್ರ ಮೇಡಮ್ ಲೈನಲ್ಲಿ ಇದ್ದಾರೆ ಹಲೋ ಹೇಳಿ ಮೇಡಮ್ ಏನ್ ಇನ್ಸ್ಪೆಕ್ಟರ್ ಈ ತರ ಬಂದ್ ಸಿಗಾಕೊಂಡ್ಬಿಟ್ಟಿದ್ದೀರಾ ನನಗೆ ಏನ್ ಮಾಡ್ಬೇಕು ಹೇಳಿ ನಾನ್ ಹೇಳೋದನ್ನ ಕೇಳಿ ಅದೇ ತರ ಮಾಡಿದ್ರೆ ನೀವು ಆಸೆ ಪಟ್ಟಿರೋದಕ್ಕಿಂತ ಜಾಸ್ತಿ ದುಡ್ಡು ಸಿಗುತ್ತೆ ಇಷ್ಟಕ್ಕೆಲ್ಲ ವಿಡಿಯೋ ಗಿಡಿಯೋ ಯಾಕೆ ಮೇಡಮ್ ಹಾಗಾದ್ರೆ ನೀನು ನನ್ನ ಕಡೆ ಬಂದ್ಬಿಟ್ಟೆ ನಾನು ಯಾವಾಗ್ಲೂ ದುಡ್ಡಿರೋರ್ ಕಡೆಗೆ ಮೇಡಮ್ ಓಕೆ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಖಂಡಿತ ಮೇಡಮ್ ದುಡ್ಡು ಕೊಡೋರ್ ಮಾತನ್ನ ಕೇಳೋದ್ ಬಿಟ್ಟು ನನಗೆ ತಾನೇ ಬೇರೆ ಏನ್ ಕೆಲಸ ಹೇಳಿ ಅನು ಏನಾಯ್ತನು ತಿಂಡಿ ತಿನ್ಲಿಲ್ವಾ ತಿನ್ನದೆ ಹಾಗೆ ಇದ್ರೆ ಆರೋಗ್ಯ ಏನಾಗ್ಬೇಕು ಅಣ್ಣ ಹೋದ್ಮೇಲಿಂದ ನೀನ್ ಸರಿಯಾಗಿ ಊಟನೇ ಮಾಡ್ತಿಲ್ಲ ಏನಾಯ್ತನು ಏನೇ ಇದ್ರು ನನ್ನ ಹತ್ರ ಮನ್ಸ್ ಬಿಚ್ಚಿ ಹೇಳ್ಕೋಬೋದಲ್ವಾ ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಮನ್ಸಲ್ಲಿ ಇಟ್ಕೊಂಡು ವಿಷಯನ ಕೊರುಕ್ತಿದ್ಯಾ ನಿನ್ನ ನೋಡಿದ್ರೆ ನನ್ನ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಣ್ಣವ್ರು ಇರೋವರೆಗೂ ನಿನಗೂ ಗೋಪಿಕೃಷ್ಣಂಗೂ ವ್ಯತ್ಯಾಸನೇ ಇರಲಿಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳ ಜೊತೆ ಅವರೊಟ್ಟಿಗೆ ಎಷ್ಟು ಸಂತೋಷವಾಗಿರ್ತಿದ್ದೆ ಈಗ ಅಣ್ಣವರು ತೀರ್ಕೊಂಡ್ಮೇಲೆ ಎಲ್ಲ ಜವಾಬ್ದಾರಿನೂ ನೀನೇ ನಿಭಾಯಿಸ್ಬೇಕಾಗಿದೆ ನೀನ್ ತಾನೇ ಏನ್ ಮಾಡಕ್ಕಾಗುತ್ತೆ ಎಷ್ಟು ಅಂತ ನಿಭಾಯಿಸ್ತೀಯಾ ಆದ್ರೆ ಅದ್ ಸಮಸ್ಯೆ ಅಲ್ಲ ಚಿಕ್ಕಪ್ಪ ತಿನ್ನಕ್ಕೆ ಊಟ ಇಲ್ದೆ ನಿದ್ದೆ ಇಲ್ದೆ ನಾನ್ ಎಷ್ಟು ದಿನ ಬೇಕಾದ್ರೂ ಕೆಲ್ಸ ಮಾಡ್ತೀನಿ ಆದ್ರೆ ಇಲ್ಲಿ ಆಗ್ತಿರೋದನ್ನೆಲ್ಲ ನೋಡ್ತಾ ಇದ್ರೆ ಮನ್ಸಿಗೆ ತಡ್ಕೊಳಕಾಗ್ದೆ ತುಂಬಾ ಬೇಜಾರಾಗ್ತಿದೆ ಚಿಕ್ಕಪ್ಪ ಅಪ್ಪ ಕೂಡ ನನ್ ಜೊತೆ ಕೋಪ ಮಾಡ್ಕೊಂಡು ಜಗಳ ಮಾಡಿದ್ದಾರೆ ಬೈದಿದ್ದಾರೆ ಮನೆ ಬಿಟ್ಟು ಹೋಗು ಅಂತಾನು ಹೇಳಿದ್ದಾರೆ ಆವಾಗೆಲ್ಲ ಭಾವ ನನ್ ಜೊತೆ ಇದ್ದು ಭಯ ಪಡ್ಬೇಡ ಅನು ನಾನ್ ನಿನ್ ಜೊತೆ ಇದ್ದೀನಿ ಅಂತ ಹೇಳಿ ಜೊತೆನೆ ಕುತ್ಕೊಂಡು ಮಗ್ಗ ಮಾಡಿದ್ದಾರೆ ಆದ್ರೆ ಇವತ್ತು ಅವರೇ ನನ್ ಮಾತನ್ನ ನಂಬದೆ ಚಿಕ್ಕಬಾವನ್ ಮಾತ್ ನಂಬ್ತಿದ್ದಾರೆ ಇವರೆಲ್ಲ ಒಟ್ಟಿಗೆ ಇರ್ಬೇಕು ಖುಷಿಯಾಗಿರ್ಬೇಕು ಅಂತ ನಾನ್ ಇಷ್ಟೆಲ್ಲ ಕಷ್ಟಪಟ್ಟೆ ಒಂದು ಒಳ್ಳೆ ವಿಷಯಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ ಅಂದ್ರೆ ಯಾರು ಕೂಡ ಬರ್ಲಿಲ್ಲ ಆದ್ರೆ ಒಂದು ತಪ್ಪು ವಿಷಯಕ್ಕೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ನನ್ನ ಎದುರು ನಿಂತ್ಕೊಂಡಿದ್ದಾರೆ ನನ್ನ ವಿರೋಧಿ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಮನ್ಸ್ ಹೇಗ್ ಬಂತು ಚಿಕ್ಕಪ್ಪ ಇದೆಲ್ಲ ಯೋಚನೆ ಮಾಡಿದ್ರೆ
ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಅಯ್ಯೋ ಬಿಡುವನು, ಇವ್ರಗಳ ಬಗ್ಗೆ ಏನ್ ಚಿಂತೆ ಮಾಡ್ತೀಯ? ನಾಲ್ಕು ಜನ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ, ಅದೇ ನಾಲ್ಕು ಜನ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡಿ ತೀರ್ಮಾನಕ್ಕೆ ಬರಲ್ಲ. ಕೆಟ್ಟದನ್ನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡೋದು, ಒಳ್ಳೇದನ್ನ ಕಾಲಲ್ಲಿ ಹಾಕೊಂಡು ತುಳಿಯೋದು ಇವ್ರದೇನು ಹೊಸದಲ್ವಲ್ಲ. ಆದ್ರೆ ಯಾವತ್ತೋ ಒಂದಿನ ಅವ್ರಿಗೆ ಸತ್ಯ ಗೊತ್ತಾದ ದಿನ ಅವರೆಲ್ಲಾ ಸೇರಿ ನಿನ್ ಕಾಲ್ ಹಿಡ್ದು ಅಯ್ಯಯ್ಯೋ ಅನು ನಾವು ತಪ್ಪ ಮಾಡ್ಬಿಟ್ವಿ ನಮ್ಮನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾರ ನೋಡು. ಗೌರ್ಮೆಂಟ್ ಆಫೀಸ್ ಇಂದ ಕಾಲ್ ಬರ್ತಿದೆ. ಮಾತಾಡು ಮಾತಾಡು ಮಾತಾಡು. ಹಲೋ ಹೇಳಿ ಸರ್. ಅನು ಒಂದು ಮುಖ್ಯವಾದ ವಿಷಯ ಅಮ್ಮ, ಬೆಳಗ್ಗೆನೆ ಹೇಳ್ಬೇಕಿತ್ತು, ಸ್ವಲ್ಪ ಲೇಟ್ ಆಯ್ತು, ಏನು ತಿಳ್ಕೊಬೇಡಮ್ಮ. ಹಾ ಪರವಾಗಿಲ್ಲ ಸರ್, ಹೇಳಿ ಸರ್. ಇವತ್ ತುಂಬಾ ಕೆಲ್ಸ ಆಯ್ತಮ್ಮ, ಅದಕ್ಕೆ ಹೇಳಕ್ ಆಗ್ಲಿಲ್ಲ. ಒಂದ್ ಸಂತೋಷದ ವಿಷಯ ಅಮ್ಮ, ನೆಕ್ಸ್ಟ್ ಆರ್ಡರ್ ನಿಮಗೆ ಸ್ಯಾಂಕ್ಷನ್ ಆಗಿದೆ ಅಮ್ಮ. ಥ್ಯಾಂಕ್ ಯು ಸರ್. ಸರಿ ಕಣಮ್ಮ, ನಾಳೆ ಬೆಳಗ್ಗೆ ಆಫೀಸಿಗೆ ಬಂದ್ಬಿಡಿ, ಮಿಕ್ಕಿದ ವಿಷಯ ಎಲ್ಲ ಅವಾಗ್ಲೇ ಹೇಳ್ತೀನಿ. ಹಾ ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಪರವಾಗಿಲ್ಲಮ್ಮ, ಈ ಆರ್ಡರ್ ನು ಹೋದ ಸಲ ತರನೇ ಚೆನ್ನಾಗಿ ಮುಗಿಸ್ಕೊಡಿ, ಅಷ್ಟ್ ಸಾಕು. ಖಂಡಿತವಾಗ್ಲೂ ಸರ್. ಓಕೆ ಅಮ್ಮ. ಏನ್ ವಿಷಯ? ನೆಕ್ಸ್ಟ್ ಆರ್ಡರ್ ನಮ್ಗೆ ಕೊಡ್ತಾರಂತೆ. ಹಾಗಾದ್ರೆ ಟೆಂಡರ್ ನಡೆಯಲ್ವಾ? ಇಲ್ಲ, ಅದಕ್ಕೆ ಆಫೀಸಿಗೆ ಬನ್ನಿ ಮಾತಾಡ್ಬೇಕು ಅಂತ ಹೇಳಿದ್ದಾರೆ. ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು ಅನು, ಇವತ್ತಿನ ನೇಕಾರರ ಜೀವನ ಸರಿ ಹೋಗ್ಬಹುದು ಅನ್ಸುತ್ತೆ. ನೆಕ್ಸ್ಟ್ ಆರ್ಡರ್ ನು ಇದೇ ತರ ಮುಗಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಯಾಕನು ಚಿಂತೆ ಮಾಡ್ತೀಯಾ? ಜೊತೆಗ್ ನಾವೆಲ್ಲ ಇದೀವಲ್ಲ, ಬಿಟ್ಬಿಡ್ತೀವಾ? ನನ್ ಜೊತೆ ನೀವೆಲ್ಲ ಇರೋದನ್ನ ನೆನ್ಸ್ಕೊಂಡಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಚಿಕ್ಕಪ್ಪ. ಆದ್ರೆ ಇಷ್ಟ ದಿನ ನಂಗ್ ಯಾರು ಸಪೋರ್ಟ್ ಮಾಡ್ತಿದ್ರು, ಆದ್ರೆ ಈಗ ಅವರೇ ನನ್ನ ವಿರೋಧಿಯಾಗಿ ನೋಡ್ತಿದ್ದಾರೆ. ಅದನ್ನ ನೆನ್ಸ್ಕೊಂಡಾಗ ನಂಗ್ ಕಷ್ಟ ಆಗುತ್ತೆ. ಇಲ್ಲಿ ನೋಡನು, ನಿನ್ ಮೇಲೆ ಅಕ್ರೆ ಇರೋರು ಯಾರು ನಿನ್ನ ವಿರೋಧಿ ಅಂತ ನೋಡೋದಿಲ್ಲ. ನಿನ್ನ ಅಕ್ಕ, ನಿನ್ನ ಅಕ್ಕನ ಗಂಡ, ಇವ್ರೆಲ್ಲರೂ ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡು ಹೀಗೆಲ್ಲ ಆಡ್ತಾ ಇದಾರಷ್ಟೇ. ಹೋದ್ರೆ ಹೋಗ್ಲಿ ಬಿಡಿ ಚಿಕ್ಕಪ್ಪ, ನನ್ ಮೇಲ್ ನಂಬಿಕೆ ಇರೋರಲ್ಲಿ ನೀವಿಬ್ರೇ ಇರೋದು, ಒಬ್ರು ಇನ್ನೊಬ್ರು ಧ್ರುವ. ಏನಾಯ್ತು ಚಿಕ್ಕಪ್ಪ, ಧ್ರುವನ ನಾನ್ ಬೈದ್ರೆ ನೀನ್ ಬೇಜಾರು ಮಾಡ್ಕೋತೀಯಾ? ಆದ್ರೆ ಇವಾಗ ಏನಾಯ್ತು ಚಿಕ್ಕಪ್ಪ? ಏನು ಇಲ್ಲ ಅನು, ಅಕ್ಕನ ಮಾತನ್ ಕೇಳ. ಆ ಧ್ರುವ, ಆ ಹುಡುಗ ಒಳ್ಳೆ ಹುಡುಗನೆ, ಆದ್ರೆ ಅವ್ರ ಅಕ್ಕ ಹಾಕಿರೋ ಗೆರೆನೆ ದಾಟಿ ಆ ಹುಡುಗ ಹೊರಗ್ ಬರೋದೇ ಇಲ್ಲ. ನಾನೇ ಕಣ್ಣಾರೆ ನೋಡಿರೋ ಸತ್ಯ. ನಿನಗ್ ನಾನ್ ಮಾತ್ರನೇ ಅಮ್ಮ, ಇಷ್ಟ್ರ ಮೇಲೆ ನನಗೇನು ಹೇಳ್ಬೇಕು ಅನ್ನಿಸ್ತಿಲ್ಲ. ಆಫೀಸ್ಗೆ ಹೋಗೋದಕ್ಕೆ ಫೈಲ್ ಎಲ್ಲ ರೆಡಿ ಮಾಡಿಡಕ್ ಹೇಳಿದ್ನಲ್ಲ, ಎಲ್ಲಿಟ್ಟೆ? ಹಾ ಹೋಗ್ ತಗೊಂಡ್ ಬಾ, ಟೈಮ್ ಆಯ್ತು. ಬಾವಾ, ರೆಡಿ ಆದ್ರಾ? ಅನು ನಾನು ಬರ್ಲಾ? ಏನಕ್ಕ ಇದು, ಬಾ, ಟೈಮ್ ಆಯ್ತು, ರೆಡಿ ಇದೀಯಾ ತಾನೇ? ರೆಡಿ ಆಗೇ ಇದ್ದೀನಿ. ಸರಿ ಒಂದ್ ನಿಮಿಷ. ಬಸಪ್ಪ, ನೀವು ಅರ್ಜೆಂಟ್ ಹೊರಡ್ತಾ ಇದೀರಂತ ಗೊತ್ತು, ಆದ್ರೂ ಒಂದು ಮುಖ್ಯವಾದ ವಿಷಯ. ಏನಪ್ಪ ಇವನು ಹೋಗೋ ಟೈಮಲ್ಲಿ ತಡೀತಾ ಇದ್ದಾನೆ ಅಂತ ತಿಳ್ಕೊಬೇಡಿ, ಎಲ್ಲ ಒಳ್ಳೆ ವಿಷಯನೇ. ಅದು ಮಾವನ ಹೆಸರಲ್ಲಿ ನೀವೊಂದು ಟ್ರಸ್ಟ್ ನಡೆಸ್ತಾ ಇದ್ದೀರ ಅಲ್ವಾ, ಅದರಲ್ಲಿ ನನ್ನ ಪಾಲು ಇರಬೇಕು ಅಂತ ಅನ್ಕೋತಿದ್ದೀನಿ. ಅದಕ್ಕೆ ಊರಲ್ಲಿರೋ ಮನೆ ಮಾರಿ ಸ್ವಲ್ಪ ದುಡ್ಡು ತಗೊಂಡು ಬಂದಿದ್ದೀನಿ. ಟ್ರಸ್ಟ್ಗೆ ದುಡ್ಡು ಹಾಕಿದ್ಮೇಲೆ ಮಿಕ್ಕಿದ ಹಣ ಏನ್ ಮಾಡ್ಬೇಕು ಅಂತ ಅನ್ಕೋತಿರುವಾಗ ಇಲ್ಲೊಂದ್ ಜಾಗ ಇದೆ, ಅದನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ ಹೇಳಿದ್ರು. ಪಕ್ಕದಲ್ಲೇ ಇದೆ, ಕಟ್ತಿದ್ದಾರೆ, ನಾವು ತಗೊಂಡ್ರೆ ಮುಂದಕ್ಕೆ ಒಳ್ಳೇದಾಗ್ಬೋದು. ಮೇನ್ ರೋಡಲ್ಲೇ ಇದೆ ಅಂತ ಅದನ್ನ ನನ್ನ ಫ್ರೆಂಡ್ ತಗೊಂಡಿದ್ರು. ಅವ್ರ ಕೈಲಿ ಆದ್ರೂ ಲೋನ್ ತೀರ್ಸಕ್ ಆಗಲ್ಲ ಅಂತ ಅದನ್ನ ಮಾರ್ತಿದ್ದಾರೆ, ಅದನ್ನ ತಗೊಂಡ್ರೆ ನಮ್ಗೆ ಮುಂದಕ್ಕೆ ಒಳ್ಳೇದಾಗ್ಬೋದು ಅಂತ ಅನ್ಕೊಂಡೆ. ಒಳ್ಳೆ ವಿಷಯನೇ ತಾನೆ, ಮತ್ತೆ ಚಿಂತೆ ಮಾಡ್ತೀರಾ? ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹಾಗಲ್ಲ, ಅದನ್ನ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ? ಈಗ್ಲೇ ಹೋಗ್ಬೇಕಿತ್ತು, ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಬಾವಾ, ನಾವು ಹ್ಯಾಂಡ್ಲೂಮ್ ಆಫೀಸ್ಗೆ ಹೋಗ್ತಿದೀವಿ, ಅವರು ಫೋನ್ ಮಾಡಿ ಇವತ್ ಬರಕ್ ಹೇಳಿದ್ದಾರೆ. ಹೌದು ವಿಜಯ್, ಇವತ್ತು ಆಗಲ್ಲ, ನಾಳೆ ಹೋಗ್ಬೋದಲ್ವಾ? ಇಲ್ಲ ಅಂದ್ರೆ ಇವತ್ ಸಂಜೆನೆ ಹೋಗ್ಬೋದಲ್ವಾ? ಇಲ್ಲ ಬಸಪ್ಪ, ಅವರು ಹೊರದೇಶಕ್ಕೆ ಹೋಗ್ತಿದಾರಂತೆ, ಇವತ್ ಮಧ್ಯಾಹ್ನ ಹೊರಡ್ತಿದ್ದಾರೆ, ಅದಕ್ಕೆ ಇವತ್ತೇ ಹೋಗಿ ಮಾತಾಡ್ ಮುಗ್ಸೋಣ ಅಂತ. ಒಂದು ಹತ್ ನಿಮಿಷ ಅಷ್ಟೇ. ಬಾವಾ, ನಂಗೆ ಹ್ಯಾಂಡ್ಲೂಮ್ ಆಫೀಸ್ ಅಲ್ಲಿ ಒಂದ್ ಆರ್ಡರ್ ಕೊಡ್ತಾರೆ ಅಂತ ಹೇಳಿದ್ದಾರೆ, ಸರಿಯಾದ ಸಮಯಕ್ಕೆ ಹೋಗಿಲ್ಲ ಅಂದ್ರೆ ತಪ್ಪಾಗತ್ತೆ ಬಾವಾ. ಅನು ಏನಿಲ್ಲ, ಹೋಗೋದರಲ್ಲಿ ಒಂದೆರಡು ನಿಮಿಷ ನೋಡ್ಕೊಂಡು ಹೋಗ್ಬಿಡೋಣ ಅಷ್ಟೇ, ಅದ್ ನೋಡಾದ್ಮೇಲೆ ನಾನು ನಿಮ್ ಜೊತೆನೆ ಬರ್ತೀನಿ.
ಅನು ಒಂದ್ 5 ನಿಮಿಷದ ಕೆಲಸ ತಾನೆ ಹೋಗದಾರಿಲ್ಲ ಅಂತ ಹೇಳ್ತಿದ್ದಾರೆ ಬಾ ನೋಡ್ಕೊಂಡು ಹೋಗೋಣ ಸರಿ ಬಸಪ್ಪ ಅನುಗೆ ಇಷ್ಟ ಅಲ್ಲ ಅಂದ್ರೆ ಇನ್ನೊಂದ ಸಲ ನೋಡ್ಕೋಣ ಪರವಾಗಿಲ್ಲ ಏನೇ ಮಾಡಿದ್ರು ಮನಸಾರೆ ಮಾಡಬೇಕು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ ಆಗಲ್ಲ ವಿಜಯ್ ಅದು ಏನು ಅಂದ್ರೆ ಬಾವಾ ನೋಡ್ಕೊಂಡೇ ಹೋಗೋಣ ಬಾಕ ನಡೀರಿ ವಿಜಯ್ ಅನುನೇ ಹೋಗೋಣ ಅಂತ ಹೇಳಿದ್ಲಲ್ವಾ ಏನಾಯ್ತು ಅದು ಅನು ಏನೋ ಕೋಪ ಮಾಡ್ಕೊಂಡಿರೋ ತರ ಇತ್ತು ಅರೆ ನೀವು ಬೇರೆ ಅದ್ಯಾರು ನಮ್ಮ ಮಗಳೇ ಅಲ್ವಾ ನಡೀರಿ ವಿಜಯ್ ಇನ್ನೂ ಎಷ್ಟು ದೂರ ಹೋಗ್ಬೇಕು ವಿಜಯ್ ಬಂದ್ಬಿಟ್ವಿ ಇನ್ ಸ್ವಲ್ಪ ದೂರನೇ ಇಲ್ಲೇ ಬಂದ್ಬಿಟ್ವಿ ಈಗಿನ ಕಾಲದಲ್ಲೆಲ್ಲ ಸಿಟಿಗೆ ಹತ್ರನೇ ಅಂತ ಹೇಳಿ ಎಲ್ಲ ಊರಿಗೆ ಕರ್ಕೊಂಡು ಹೋಗ್ತಾರೆ ಹಾಗಿದೆ ಏನ್ ಮಮತಾ ವಿಜಯನ ಆಡ್ಕೋತಿದ್ಯಾ ಅಯ್ಯೋ ಹಾಗೆಲ್ಲ ಏನು ಮಾಡಿಲ್ಲ ಸುಮ್ಮನೆ ತಮಾಷೆಗೆ ಹೇಳ್ದೆ ಅದು ನಮ್ಮ ಬಜೆಟ್ ನೋಡ್ಕೊಂಡು ಹೋದ್ರು ಹೆಂಗೆ ಹೋದ್ರು ಚೆನ್ನಾಗಿರೋ ಜಾಗ ನೋಡ್ಬೇಕಲ್ವಾ ಅದಕ್ಕೆ ಈ ಜಾಗ ತಗೊಂಡೆ ಪರವಾಗಿಲ್ಲ ವಿಜಯ್ ಕೊನೆಗೂ ಸಾಧಿಸ್ಬಿಟ್ರಿ ನಾನೇನ್ ಬಸಪ್ಪ ಸಾಧಿಸ್ದೆ ಎಲ್ಲ ಆ ಮೇಲ್ಗಡೆ ಇರೋ ದೇವ್ರು ಕೊಟ್ಟಿದ್ದು ಫೋನ್ ಎತ್ತಿ ಏನು ಅಂತ ಕೇಳಿ ಬಾಬಾ ಏನಿಲ್ಲಮ್ಮ ಅದು ವೇಸ್ಟ್ ಕಾಲು ಹಾ ಇಲ್ಲೇ ಇಲ್ಲೇ ನಿಲ್ಸಿ 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 ಇಳಿರಿ ಇಳಿರಿ ಅಣ್ಣ ಈ ಕವರ್ನ ಇಲ್ಲಿ ಇಟ್ಟೋಗ್ತೀನಣ್ಣ ಬಸಪ್ಪ ಬಸಪ್ಪ ಇದೇ ನಾನು ಹೇಳಿದ ಜಾಗ ಬನ್ನಿ ಬನ್ನಿ ಹೋಗೋಣ ಹಾ ಬನ್ನಿ ಬನ್ನಿ ಬಸಪ್ಪ ಇನ್ನು ಮೇಲ್ಗಡೆ ಕೆಲಸ ನಡೀತಿದೆ ಮೇಲ್ ಬಂದ್ ನೋಡಿ ಬಸಪ್ಪ ಆಗ ಎಂತ ಮುಖ್ಯವಾದ ಜಾಗ ಅಂತ ಗೊತ್ತಾಗುತ್ತೆ ಬಾ ಬಸಪ್ಪ ಅನು ಬಾ ಹೋಗೋಣ ಅಯ್ಯೋ ಬೇಡ ನೀವೇ ಹೋಗಿ ನೋಡ್ಕೊಂಡು ಬನ್ನಿ ಯಾಕಮ್ಮ ಹಾಗಲ್ಲ ನಾನ್ ನೋಡಿ ಏನ್ ಮಾಡ್ಬೇಕು ನೀವ್ ಹೋಗಿ ನೋಡ್ಕೊಂಡು ಬನ್ನಿ ಯಾಕಮ್ಮ ಏನಾಯ್ತು ಇರ್ಲಿ ಬನ್ನಿ ಬಸಪ್ಪ ನಾವು ನೋಡ್ಕೊಂಡು ಬಂದ್ರೆ ಸಾಕಲ್ವಾ ಅವ್ರಿಗೇನೋ ಮುಜುಗರ ಅವ್ರು ಇಲ್ಲೇ ಇರ್ಲಿ ನಾವು ಹೋಗಿ ಬರೋಣ ಮಮತಾ ನೀನು ಅನು ಜೊತೆ ಇರು ನಾನು ನೋಡ್ಕೊಂಡು ಬರ್ತೀನಿ ಸರೀಂದ್ರೆ ಬಾ ಬಸಪ್ಪ ಜಾಗ ತುಂಬಾ ಚೆನ್ನಾಗಿದೆ ಎಲ್ಲ ದೇವ್ರದ ಏನೇ ಇದೆಲ್ಲ ಹೇಗೆ ವಿಜಯ್ ನಮ್ಮ ಅಪ್ಪ ಕಟ್ಟಿದ ಮನೆ ಮಾರದ್ನಲ್ಲ ಅದ್ರ ದುಡ್ಡು ಏನಾಯ್ತು ಅನು ಇಲ್ಲ ಏನು ಇಲ್ಲ ಇರಮ್ಮ ನೋಡ್ಕೊಂಡ್ ಬಂದ್ಬಿಡ್ತಾರೆ ಬಂದ ತಕ್ಷಣ ಹೊರಟು ಬಿಡೋಣ ಮೇಲ್ ಬಂದು ನೋಡ್ಬೇಕು ಬಸಪ್ಪ ಆಗ್ಲೇ ಇದು ಎಷ್ಟು ಮುಖ್ಯವಾದ ಜಾಗ ಅಂತ ಗೊತ್ತಾಗೋದು ಬನ್ನಿ ಸೂಪರ್ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಇವಾಗ ಯಾಕೆ ಅಲ್ಲಿ ಹೋಗಿ ನೋಡ್ಬೇಕು ಇಲ್ಲೇ ಇದ್ ನೋಡೋದು ತಾನೆ ಒಟ್ಟು 30 ಅಂಗಡಿ ಆಗುತ್ತೆ ಅದರಲ್ಲಿ ಒಂದು ನಮ್ಗೆ ಇಲ್ಲಿ ನೋಡಿ ಇದೇ ನಮ್ದು ಹೇಗಿದೆ ಸೂಪರ್ ತುಂಬಾ ಚೆನ್ನಾಗಿದೆ ನಮ್ಮಪ್ಪ ನನಗೆ ಅಂತ ಏನು ಮಾಡಿಟ್ ಹೋಗಿಲ್ಲ ಪರವಾಗಿಲ್ಲ ನಿಮ್ಮಪ್ಪ ಅಮ್ಮ ಆದ್ರೂ ಇಷ್ಟೆಲ್ಲ ಮಾಡಿಟ್ಟಿದಾರಲ್ಲ ತುಂಬಾ ಒಳ್ಳೆ ಕೆಲಸ ಮುಂಚೆ ಎಲ್ಲ ಎಷ್ಟು ದುಡ್ಡಿದ್ರು ಎಲ್ಲ ದುಡ್ಡು ಎತ್ತಿಟ್ಕೊಂಡು ಕೂಡಿಟ್ಕೊಂತಿದ್ರಿ ಆದ್ರೆ ಇವತ್ತು ಮನ್ಸಿಗೆ ಅನ್ಸಿದ್ನ ಮಾಡ್ಬೇಕು ಅಂತಿದ್ದೀರಲ್ಲ ಅದಕ್ಕಾಗಿ ನಿಮಗೊಂದು ದೊಡ್ಡ ನಮಸ್ಕಾರ ವಿಜಯ್ ಏನ್ ಬಸಪ್ಪ ನೀನು ಒಬ್ಬ ಮನುಷ್ಯ ಯಾವಾಗ್ಲೂ ಒಂದೇ ತರ ಇರ್ತಾನ ಕಾಲಕ್ಕೆ ತಕ್ಕಂಗ್ ಬದ್ಲಾಗ್ಬೇಕಲ್ವಾ ಅದು ಸರಿನೇ ಒಂದೇ ತರ ಇದ್ರೆ ಅವ್ನ್ ಮನುಷ್ಯನೇ ಅಲ್ಲ ಅಕ್ಕ
ಅಯ್ಯೋ ದೇವ್ರೆ, ನೀನ್ ಇಲ್ದೆ ಹೋಗಿದ್ರೆ ಇವತ್ತು ನನ್ನ ತಾಳಿ ಕಳ್ಕೊತಾ ಇದ್ದೆ. ಅಕ್ಕ ವಿಜಯ್, ನನ್ ಪ್ರಾಣ ಉಳಿಸ್ಬಿಟ್ರು ವಿಜಯ್. ನಾನೇನು ಮಾಡಿಲ್ಲ ಬಸಪ್ಪ, ಎಲ್ಲ ಆ ದೇವ್ರು ಮಾಡಿದ್ದು. ಅದಕ್ಕೂ ಮೀರಿ ಇವತ್ತು ನಿನ್ ಜೀವ ಉಳಿಸಿದ್ದು ನಮ್ಮ ಅನೂನು ಮಮತಾ. ಅವರಿಬ್ರು ಏನಾದ್ರೂ ಇವತ್ತು ಕೂಗದೆ ಹೋಗಿದ್ದಿದ್ರೆ ನಾನು ನೋಡ್ತಾನೆ ಇರಲಿಲ್ಲ, ನಿಮ್ಮನ್ನು ಕಾಪಾಡೋಕ್ಕೂ ಆಗ್ತಿರ್ಲಿಲ್ಲ. ಇಷ್ಟು ದೊಡ್ಡ ಸಹಾಯ ಮಾಡಿ ನಾನೇನು ಮಾಡೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ಒಳ್ಳೆ ಮನಸ್ಸು ಯಾರಿಗಿರುತ್ತೆ ಹೇಳಿ. ಹಾಗೆಲ್ಲ ಮಾತಾಡಬೇಡ ಬಸಪ್ಪ, ಬಾ. ಏನೂ ಆಗಿಲ್ಲ ತಾನೆ? ನನಗೆ ಏನೂ ಆಗಿಲ್ಲ ತಾನೆ, ಮತ್ತೆ ಯಾಕೆ ಅಳ್ತಿದ್ಯಾ? ಇಲ್ಲ ಭಾವ, ವಿಜಯ್ ಭಾವ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಗೊತ್ತಾ? ವಿಜಯ್ ಅವ್ರು ಕಾಪಾಡಿದ್ರಲ್ಲ. ಏನ್ ಭಾವ, ಏನನು? ಒಂದ್ ನಿಮಿಷ ನನ್ ಜೀವನೇ ಹೋಗಿತ್ತು. ಸರಿಯಾದ ಸಮಯಕ್ಕೆ ವಿಜಯ್ ನನ್ನ ಹಿಂದೆ ಹೇಳ್ಕೊಂಡ್ರು, ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ, ನಾನು ಚಿದ್ರ ಚಿದ್ರ ಆಗೋಗ್ತಿದ್ದೆ. ಅಯ್ಯೋ ಅಯ್ಯೋ, ವಿಜಯ್ ಎಳದ್ಮೇಲೆ ನೋಡಿದ್ರೆ ಅದು ಸುಯಿ ಅಂತ ಕೆಳಗೋಯ್ತು. ಅಪ್ಪ, ಕೈ ಕಾಲೆಲ್ಲ ನಡುಗ್ಬಿಡ್ತು, ಕೆಳಗೆ ಇಳಿದು ಬರಕ್ಕಾಗ್ಲಿಲ್ಲ, ಕೈ ಕಾಲೆಲ್ಲ ನಡುಗ್ತಾನೆ ಇದೆ. ನನಗೆ ಯಾಕೋ ಒಂಥರ ತಲೆ ಸುತ್ತದಂಗೆ ಆಗ್ತಿದೆ. ಅಯ್ಯೋ ಅಯ್ಯೋ, ಒಂದು ನಿಮಿಷ ಇರಿ, ಬನ್ನಿ ಅಂದ್ರೆ ಕೆಳಗೆ ಕೂತ್ಕೊಳ್ಳಿ, ಬನ್ನಿ. ಬಾಬಸಪ್ಪ ಅಣ್ಣ, ನಾವು ಹ್ಯಾಂಡ್ಲೂಮ್ ಆಫೀಸ್ಗೆ ಹೋಗ್ತಿಲ್ಲ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ನೀವು ಹೊರಡಿ. ಸರಿ ಕಣಮ್ಮ, ಆಯ್ತು ತಗೊಳ್ಳಿ. ನಿಂತ್ಕೊಳ್ಳಮ್ಮ, ಯಾರನ್ನ ನೋಡ್ಬೇಕಿತ್ತು? ಶಾಂತಕುಮಾರಿ ಮೇಡಮ್ನ ನೋಡ್ಬೇಕು. ನಿನ್ನ ಹೆಸರೇನಮ್ಮ? ಅನು. ಒಂದ್ ನಿಮಿಷ ವೇಟ್ ಮಾಡು. ಮೇಡಮ್, ಅನು ಅನ್ನೋ ಹುಡುಗಿ ನಿಮ್ಮನ್ನ ನೋಡೋದಿಕ್ ಬಂದಿದ್ದಾರೆ ಮೇಡಮ್. ನಾನ್ ಮುಖ್ಯವಾದ ಮೀಟಿಂಗ್ ಅಲ್ಲಿ ಇದ್ದೀನಿ, ನೋಡಕ್ ಆಗಲ್ಲ ಅಂತ ಹೇಳಿ. ಆಯ್ತು ಮೇಡಮ್. ಮೇಡಮ್ ಮೀಟಿಂಗ್ ಅಲ್ಲಿ ಇದ್ದಾರಮ್ಮ, ಇವತ್ತು ನೋಡಕ್ ಆಗಲ್ಲ. ಅಯ್ಯೋ ಪ್ಲೀಸ್ ಸರ್, ತುಂಬಾ ಅರ್ಜೆಂಟ್ ಇದೆ ಸರ್, ಬರೀ ಎರಡ್ ನಿಮಿಷ ಸರ್, ಪ್ಲೀಸ್ ಸರ್. ಅದ್ ಹಾಗಲ್ಲಮ್ಮ, ನಾನೇನ್ ಮಾಡಕ್ಕಾಗುತ್ತೆ, ಅವರು ಮೀಟಿಂಗ್ ಅಲ್ಲಿ ಇದ್ದಾರಮ್ಮ. ಹೌದಾ? ಆ ಸರಿ, ಮೀಟಿಂಗ್ ಮುಗಿಯೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ, ಮುಗಿದ ತಕ್ಷಣ ನಂಗೆ ಹೇಳಿ, ನಾನು ಒಂದ್ ಎರಡ್ ನಿಮಿಷ ಮಾತಾಡ್ ಹೋಗ್ಬಿಡ್ತೀನಿ ಸರ್. ಏನು ಮೇಡಮ್, ಆ ಹುಡುಗಿ ನಿಮ್ಮನ್ನ ನೋಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಮೀಟಿಂಗ್ ಮುಗಿಯೋವರೆಗೂ ವೇಟ್ ಮಾಡಿ ಆಮೇಲೆ ನೋಡ್ಕೊಂಡು ಹೋಗ್ತೀನಿ, ಎರಡೇ ಎರಡು ನಿಮಿಷ ಮಾತಾಡಬೇಕು ಅಂತ ಹೇಳ್ತಿದ್ದಾಳೆ ಮೇಡಮ್. ಸರಿ, ಒಳ ಕಳಿಸಿ. ಓಕೆ ಮೇಡಮ್, ನಿನ್ನ ಕರೀತಿದ್ದಾರೆ, ಹೋಗಮ್ಮ. ನಮಸ್ಕಾರ ಮೇಡಮ್. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಲ್ವಾ? ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ. ಇಲ್ಲ ಮೇಡಮ್, ಅವರೆಲ್ಲ ಮಾತಾಡಿದ ರೀತಿಗೆ ನಿಮಗೆ ನೋವಾಗಿದೆ, ಅದು ನಿಮ್ಮ ಮುಖದಲ್ಲಿ ಕಾಣಿಸ್ತಿದೆ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಮೇಡಮ್, ಕ್ಷಮಿಸ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ಇಲ್ಲ ಅನು, ನಿನ್ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ಇಲ್ಲ ಮೇಡಮ್, ನೀವು ಮನಸ್ಸಲ್ಲಿ ಏನೋ ಇಟ್ಕೊಂಡು ಮಾತಾಡ್ತಿದ್ದೀರಾ, ಪ್ಲೀಸ್ ಮೇಡಮ್, ನೀವು ಬೇಜಾರು ಮಾಡ್ಕೋಬೇಡಿ ಮೇಡಮ್. ನೀವಿಲ್ಲ ಅಂದ್ರೆ ಈ ಅನೂನೇ ಇಲ್ಲ, ನಾನು ಬರೀ ಜೀರೋ. ನೀನ್ ಯಾಕೆ ಹಾಗನ್ಕೋತೀಯ ಅನು, ನಿನಗೆ ಎಷ್ಟು ಟ್ಯಾಲೆಂಟ್ ಇದೆ ಗೊತ್ತಾ? ಜೀರೋ ಆಗಿದ್ದನು ನನಗೆ ಇಷ್ಟ ಆಗಿದ್ದು, ಅವಳಗ ನಾನು ಸಹಾಯ ಮಾಡ್ಬೇಕನ್ಕೊಂಡಿದ್ದು. ನಿನ್ ಹತ್ರ ತುಂಬಾ ಟ್ಯಾಲೆಂಟ್ ಇದೆ, ನಿನಗೆ ಧೈರ್ಯ ಆತ್ಮವಿಶ್ವಾಸ ಮಾತ್ರ ಕೊಡ್ಬೇಕು ಅನ್ಕೊಂಡೆ. ಯಾವತ್ತಿಗೂ ನಾನು ನಿನಗೆ ಸಹಾಯ ಮಾಡ್ತೀನಿ ಅನು, ಆದ್ರೆ ನನ್ನಿಂದ ನಿನಗೂ ನಿಮ್ ಮನೆಯವ್ರಿಗೂ ತೊಂದ್ರೆ ಅಂದ್ರೆ ನನಗ್ ಹೇಗಾಗುತ್ತೆ ಹೇಳು. ಅಯ್ಯೋ ಮೇಡಮ್, ಅವ್ರೇನೋ ಗೊತ್ತಿಲ್ಲದೆ ಮಾತಾಡಿದಾರೆ ಮೇಡಮ್. ಇಲ್ಲ ಅನು, ನೀನೇ ಗೊತ್ತಿಲ್ಲದೆ ಮಾತಾಡ್ತಿರೋದು. ಏನೇ ಆದ್ರೂ ನೀವೆಲ್ಲರೂ ಒಂದೇ ಕುಟುಂಬದವರು, ಯಾರು ಯಾರಿಗೋಸ್ಕರನೂ ಬಿಟ್ಕೊಡ್ಬೇಡಿ.
ಮೇಡಮ್. ಹಾಗಂತ ನನಗೂ ನಿನಗೂ ಏನೂ ಇಲ್ಲ ಅನ್ಕೋಬೇಡ. ನನ್ನ ಕೈಯಲ್ಲಾಗೋ ಎಲ್ಲ ಸಹಾಯನೂ ಯಾವಾಗ್ಲೂ ನಿನಗೆ ಮಾಡೇ ಮಾಡ್ತೀನಿ ನಾನು. ಆ ಸಹಾಯ ಅನ್ನೋದು ನಿಮ್ಮ ಮನೆಯಿಂದ ಹೊರಗೆ ಮಾತ್ರ. ನಿನ್ನ ಕುಟುಂಬದವರು ಇಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋದು ಮುಖ್ಯ. ಅದನ್ನ ನೀನು ಮರಿಬೇಡ ಅನು. ಮೇಡಮ್, ನಮ್ಮ ಮನೆಯಲ್ಲಿ ಏನೇನೋ ನಡೀತಾ ಇದೆ ಮೇಡಮ್. ಅವರವ್ರಿಗೆ ಇಷ್ಟ ಬಂದಾಗೆ ಎಲ್ಲರೂ ಮಾತಾಡ್ತಿದ್ದಾರೆ. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ. ನೀವು ಹೀಗೆ ಮಾತಾಡಿದ್ರೆ ನಾನು ಏನು ಮಾಡಲಿ ಮೇಡಮ್? ನಿನ್ನೆ ಕೂಡ ವಿಜಯ್ ಭಾವ ಜಾಗ ತಗೊಂಡಿದ್ದೀನಿ ಅಂತ ನಮ್ಗೆಲ್ಲ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ನಮ್ ಬಸಪ್ಪ ಭಾವಂಗೆ ಆಕ್ಸಿಡೆಂಟ್ ಆಗೋದ್ರಲ್ಲಿತ್ತು. ಇದೆಲ್ಲ ಯಾರು ಮಾಡ್ತಿದ್ದಾರೆ, ಏನಕ್ಕೆ ನಡೀತಿದೆ ಒಂದು ಗೊತ್ತಾಗ್ತಿಲ್ಲ ಮೇಡಮ್. ಅಷ್ಟೇನಾ ಮೇಡಮ್, ನೀವೇನು ಹೇಳಲ್ವಾ? ಇಲ್ಲಿ ನೋಡನು, ಈ ತರದ ಸಿಲ್ಲಿ ವಿಷಯಕ್ಕೆ ನಿನ್ ತಲೆ ಕೆಡ್ಸ್ಕೋಬೇಡ ಅನು. ನನ್ನ ಹತ್ರಕ್ಕೂ ತಗೊಂಡ್ ಬರ್ಬೇಡ. ಇಲ್ಲಿ ನೋಡನು, ಇನ್ನೊಬ್ಬರ ಮಾತು ಕೇಳಿ ನೀನ್ ಯಾವ ನಿರ್ಧಾರನೂ ತಗೋಬಾರ್ದು. ಸ್ವತಃ ನಿನ್ ಮನಸ್ಸು ಏನ್ ಹೇಳುತ್ತೋ ನೀನ್ ಅದನ್ನೇ ಮಾಡು. ಖಂಡಿತ ನೀನ್ ಸಾಧಿಸ್ತೀಯ. ಆವಾಗ ನೀನ್ ಎಲ್ಲಿದ್ರೂ ನಾನು ನೋಡ್ತೀನಿ. ಅದು ಚೆನ್ನೈ ಆಗ್ಲಿ, ಡೆಲ್ಲಿ ಆಗ್ಲಿ, ಮುಂಬೈ ಆಗ್ಲಿ, ಪ್ಯಾರಿಸ್, ಎಲ್ಲಾದ್ರೂ ಆಗಿರ್ಬೋದನು. ಖಂಡಿತ ನೀನ್ ಸಾಧಿಸ್ತೀಯ, ಆ ನಂಬಿಕೆ ನನಗಿದೆ. ಆ ನಂಬಿಕೆನು ಧೈರ್ಯನು ನಿನ್ ಮನಸ್ಸೊಳಗ್ ಬರ್ಬೇಕು. ಆ ದಿನಕ್ಕಾಗಿ ನಾನು ಕಾಯ್ತೀನಿ. ಯು ಕ್ಯಾನ್ ಗೋ.